2018 ಕ್ವೆಶ್ಚನ್ ಪೇಪರ್ ಅಲ್ಲಿ ಕೂಡ ಒಂದು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದಕ್ಕೆ 7 ಮಾರ್ಕ್ಸ್ ಕೊಟ್ಟಿದ್ದಾನೆ ಫ್ರಮ್ ದ ಗಿವನ್ ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಆಫ್ ಸನ್ಲೈಟ್ ಲಿಮಿಟೆಡ್ ಆಸ್ ಆನ್ 31st March 2015 ಟ್ರೇಡ್ ಟ್ಯಾಂಜಿಬಲ್ ಅಸೆಟ್ಸ್ ಅಂತ ಇದೆ ಅದು ಫಿಕ್ಸ್ಡ್ ಅಸೆಟ್ ಅಲ್ಲಿ ಬರೋದ್ರಿಂದ ಅದನ್ನ ಫಿಕ್ಸ್ ಅಸೆಟ್ ಗೆ ನೋಟ್ ನಂಬರ್ 7 ಅಂತ ಹಾಕೊಳ್ತೀವಿ ಇಂಟ್ಯಾಂಜಿಬಲ್ ಅಸೆಟ್ ಕೂಡ ಸೇಮ್ ಫಿಕ್ಸ್ಡ್ ಅಸೆಟ್ ಅಲ್ಲಿ 7 ಅಲ್ಲಿ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಕರೆಂಟ್ ಅಸೆಟ್ಸ್ ಅಲ್ಲಿ ಸೆಪರೇಟ್ ಆಗಿ ಒಂದು ಪಾಯಿಂಟ್ ಬಸಿದ್ದು ನೋಡಿ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಅದಕ್ಕೆ ನೋಟ್ ಬೇಕಾಗಿಲ್ಲ ಈಗಲೇ ಡೈರೆಕ್ಟ್ ಆಗಿ ಹಾಕ್ಬಿಡ್ಬೋದು ಅದನ್ನ ಓಕೆನಾ ಪ್ರೊಫಾರ್ಮಾ ನಲ್ಲಿ ಹಾಕ್ಬಿಡ್ಬೋದು ಕರೆಂಟ್ ಇನ್ವೆಸ್ಟ್ಮೆಂಟ್ 4 lakhs ಅಂತ ಇದೆ ಹಾಕ್ಬಿಡೋಣ ನೆಕ್ಸ್ಟ್ ಅದರ್ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಇದೆ ನೋಡಿ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅದಕ್ಕೂ ನೋಟ್ ಏನ್ ಬೇಕಾಗಿಲ್ಲ ಅದನ್ನು ಕೂಡ 4 lakhs ಡೈರೆಕ್ಟ್ ಆಗಿ ಬರ್ದ್ಬಿಡಿ ಪ್ರೊಫಾರ್ಮಾ ಅಲ್ಲಿಗೆ ಅರ್ಧ ಕೆಲಸ ಮುಗಿತು ಟ್ರೇಡ್ ರಿಸೀವಬಲ್ ಬಂದು ನೋಟ್ ನಂಬರ್ 9 ಅಲ್ಲಿ ಬರುತ್ತೆ ಸ್ಟಾಕ್ ಬಂದು ಇನ್ವೆಂಟರೀಸ್ ನೋಟ್ ನಂಬರ್ 8 ಕ್ಯಾಶ್ ನೋಟ್ ನಂಬರ್ 10 ಓಕೆನಾ ಈಕ್ವಿಟಿ ಶೇರ್ ಕ್ಯಾಪಿಟಲ್ 1 ಜನರಲ್ ರಿಸರ್ವ್ 2 ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 2 ನಾನ್ ಕರೆಂಟ್ ಲಯಬಿಲಿಟಿ ಅಂತ ಡೈರೆಕ್ಟ್ ಆಗಿ ಹಾಕೊಂಡ್ರಿ ಕರೆಂಟ್ ಲಯಬಿಲಿಟಿನೋ ಅದರ್ ಕರೆಂಟ್ ಲಯಬಿಲಿಟಿ ಹಾಕೊಂಡ್ರಿ ಕ್ಲಿಯರಾ ಈಗ ಫಸ್ಟ್ ಶೇರ್ ಕ್ಯಾಪಿಟಲ್ ಎಷ್ಟಪ್ಪ ಇದೆ 10 lakhs ಇದೆ ರಿಸರ್ವ್ ಅಂಡ್ ಸರ್ಪ್ಲಸ್ ಅಲ್ಲಿ ಜನರಲ್ ರಿಸರ್ವ್ 6 lakhs ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 6 lakhs ಟೋಟಲ್ 12 lakhs ನೋಟ್ ನಂಬರ್ 3 ನಾನ್ ಕರೆಂಟ್ ಲಯಬಿಲಿಟಿ 10 lakhs ನೋಟ್ ನಂಬರ್ 4 ಅಲ್ಲ 5 ಹಾಕೊಂಡು ಅದರ್ ಕರೆಂಟ್ ಲಯಬಿಲಿಟಿ 7 lakhs ನೋಟ್ ನಂಬರ್ 6 ಏನಿಲ್ಲ ಅಪ್ಪ 7 ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಟ್ಯಾಂಜಿಬಲ್ 12 lakhs ಇಂಟ್ಯಾಂಜಿಬಲ್ 4 lakhs 16 lakhs ಟೋಟಲ್ 16 lakhs ನೆಕ್ಸ್ಟ್ ನೋಟ್ ನಂಬರ್ 8 ಸ್ಟಾಕ್ ಇನ್ವೆಂಟ್ರೀಸ್ ಇನ್ವೆಂಟ್ರೀಸ್ ಅಂದ್ರೆ ಸ್ಟಾಕ್ ಸ್ಟಾಕ್ ಈಸ್ 8 lakhs ನೋಟ್ 9 ಈಸ್ ಟ್ರೇಡ್ ರಿಸೀವಬಲ್ಸ್ 5 lakhs ನೋಟ್ 10 ಈಸ್ ಕ್ಯಾಶ್ ಅಂಡ್ ಕ್ಯಾಶ್ ಕ್ಯಾಶ್ 2 lakhs ಈಗ ಶೇರ್ ಕ್ಯಾಪಿಟಲ್ 10 lakhs 12 lakhs ನೆಕ್ಸ್ಟ್ ನಾನ್ ಕರೆಂಟ್ ಲಯಬಿಲಿಟೀಸ್ 10 lakhs ಅಂಡ್ ಅಸರ್ ಬಾ ಅದರ್ ಕರೆಂಟ್ ಲಯಬಿಲಿಟಿ 5 lakhs ಈಸ್ 7 lakhs ಟೋಟಲ್ 39 lakhs ಇನ್ನು ಫಿಕ್ಸ್ಡ್ ಅಸೆಟ್ಸ್ ಬಂದು 16 lakhs ನೋಟ್ ನಂಬರ್ 8 lakhs 8 lakhs 5 lakhs 3 lakhs 5 lakhs 2 lakhs and 2 lakhs 2 lakhs 39 lakhs ಸರ್ ಕರೆಕ್ಟ್ ಆಗಿ 5 ನಿಮಿಷ ಸರ್ ಹೌದಾ ಸೊ ಇದು ಇದು ಬಿಟ್ಟು ಇನ್ನೂ ಒಂದು 4 ಕ್ವಶನ್ಸ್ ಒಂದಷ್ಟು ಅಡ್ಜಸ್ಟ್ಮೆಂಟ್ಸ್ ಜಾಸ್ತಿ ನಂಬರ್ಸ್ ಬರೋಂಥವು ಯಾವ ವಿಚಿತ್ರವಾಗಿರುವಂತವು ಬರುವಂತವು ನಾನು ಕೊಡ್ತೀನಿ ಓಕೆನಾ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡ್ತೀನಿ ಓಕೆನಾ